Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಶಿವಾನಿ ಅವರೇ, ಆರ್ ಯು ಓಕೆ? ನನ್ಗೇನಾಗಿದೆ? ಏನು ಆಗಿಲ್ಲ ರೀ, ನೀವು ಸೇಫ್ ಆಗಿದ್ದೀರಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ಶಿವಾನಿ ಅವರೇ, ಯಾಕೆ ಹೀಗೆ ರೆಸ್ಪಾಂಡ್ ಮಾಡ್ತಿದ್ದೀರಾ? ನೀವ್ ಯಾಕೆ ಹೀಗೆ ನನ್ನ ಮಾತೇ ಕೇಳಲ್ವಲ್ಲ? ನಾನ್ ನಿಮ್ಗೇನ್ ಹೇಳ್ದೆ? ಮನೆ ಬಿಟ್ಟು ಎಲ್ಲೂ ಹೋಗೋದ್ ಬೇಡ ಅಂತ ಹೇಳಿದ್ದೆ. ಆದ್ರೂ ಯಾಕೆ ಹೋದ್ರಿ? ಅಲ್ಲ ರೀ, ನಿಮ್ಗೊಂದು ಅರ್ಥನೇ ಆಗಲ್ವಾ? ಹೌದು, ಮನೆಗೀಗ ಒಬ್ರು ಗುರುಗಳು ಬಂದಿದ್ರಲ್ಲ, ಅವ್ರು ನಿಮ್ ಹತ್ರ ಏನ್ ಮಾತಾಡಿದ್ರು? ಅವ್ರಿಗೆ ನಿಮ್ ಬಗ್ಗೆ ಎಲ್ಲ ಗೊತ್ತಾ? ಅಂದ್ರೆ ನೀವು ನಾಗಿಣಿ ಅನ್ನೋ ವಿಚಾರನೂ ಗೊತ್ತಾ? ಯಾರವರು? ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ರ? ಕೇಳ್ಬೇಕು ರೀ. ಅಲ್ಲ, ನೀವ್ ಯಾಕೆ ಏನು ಯೋಚನೆ ಮಾಡಲ್ಲ? ನಿಮ್ಗೇನು ಅರ್ಥ ಆಗಲ್ವಾ? ಮನೆಗೆ ಅಪ್ಪ ಬಂದಿದ್ದಾರೆ, ಐ ಮೀನ್ ತ್ರಿಶೂಲ್ ಅವ್ರ ಅಪ್ಪ ಬಂದಿದ್ದಾರೆ. ಅವರು ಅಸ್ಲೀನ ನಕ್ಲೀನ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ಡೌಟ್ ಬಂದಿದೆ ನಂಗೆ. ನೀವ್ ನೋಡಿದ್ರೆ ಏನ್ ಹೇಳ್ತಾ ಇದೀರಾ ನೀವು? ಶಿವಾನಿ, ಏನು ಗೊತ್ತಿಲ್ಲ ಇರ್ತಾರ ಮಾತಾಡ್ಬೇಡ, ಮಾತಾಡ್ಬೇಡಿ. ಅಲ್ಲಿ ಭೈರವಿ ಗುಹೆ ಹತ್ರ ಆಲದ ಮರ ಇದೆಯಲ್ಲ, ಅಲ್ಲಿ ದಿಗ್ವಿಜಯ್ ಹೆಣ ಬಿದ್ದಿದೆ. ಇಲ್ಲಿ ನೋಡಿದ್ರೆ ದಿಗ್ವಿಜಯ್ ಮನೇಲೇ ಇದ್ದಾರೆ. ಇದ್ರಲ್ಲಿ ಯಾವ್ದು ಅಸ್ಲಿ? ಮನೇಲಿರೋ ದಿಗ್ವಿಜಯ ಅಥವಾ ಅಲ್ಲಿ ಸತ್ ಬಿದ್ದಿರೋ ದಿಗ್ವಿಜಯ? ಇಲ್ಲಿ ಮನೇಲಿರೋ ದಿಗ್ವಿಜಯ್ ನಿಜ ಆಗಿದ್ರೆ ಅಲ್ಲಿ ಸತ್ ಬಿದ್ದಿರೋದು ಯಾರು? ಅಲ್ಲಿ ಸತ್ ಬಿದ್ದಿರೋ ದಿಗ್ವಿಜಯ್ ನಿಜ ಆಗಿದ್ರೆ ಇಲ್ಲಿರೋದು ಯಾರು? ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋತಿಲ್ಲ, ಆ ಗುರುಗಳ ಬಗ್ಗೆ ಕೇಳಿದ್ರೆ ಉತ್ತರನೂ ಇಲ್ಲ. ಆ ಗುರುಗಳು ಬರೋದ್ಕಿಂತ ಮುಂಚೆ ಒಂಥರ ಇದ್ರಿ, ಅವ್ರು ಬಂದ್ಮೇಲೆ ಒಂಥರ ಇದ್ದೀರಾ. ಶಿವಾನಿ ಅವರೇ, ಏನ್ ನಡೀತಾ ಇದೆ? ನನಗೆ ಉತ್ತರ ಬೇಕು. ಅಭಯ್ ಅವರೇ, ನೀವಾಗ ನೀವೇ ಒಂದಷ್ಟು ಪ್ರಶ್ನೆಗಳನ್ನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಉತ್ತರ ಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಏನ್ ಹೇಳಿ? ಹೌದಾ, ಓಕೆ. ಆ ಗುರುಗಳಿಗೂ ನಿಮ್ಗೂ ಹೇಗ್ ಪರಿಚಯ? ನಿಮಗೆ ಮುಂಚೆಯಿಂದ ಪರಿಚಯನ ಅವರು? ಆ ಗುರುಗಳು ನಿಮ್ ಹತ್ರ ಏನ್ ಮಾತಾಡಿದ್ರು? ಉತ್ತರ ಕೊಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.